ಈರುಳ್ಳಿ ಪೊರೆಯನ್ನು ಸೂಕ್ಷ್ಮದರ್ಶಕದಲ್ಲಿ ನಾವು ವೀಕ್ಷಿಸಿದಾಗ ಅದರಲ್ಲಿ ಚಿಕ್ಕ ಚಿಕ್ಕ ಕೋಣೆಗಳಂತಹ ರಚನೆಗಳನ್ನು ಜೀವಕೋಶವೆಂದು ತೀರ್ಮಾನಿಸುತ್ತೇವೆ. ಈ ಜೀವಕೋಶಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ವಿಜ್ಞಾನಿಗಳು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದ ಆವಿಷ್ಕಾರದ ನಂತರ ತಿಳಿದುಕೊಳ್ತಾರೆ. ಜೀವಕೋಶದೊಳಗಿರುವ ಅನೇಕ ಕಣದಂಗಗಳ ಸೂಕ್ಷ್ಮ ರಚನೆಗಳನ್ನು ಸಹ ಅವರು ಅಭ್ಯಾಸ ಮಾಡ್ತಾರೆ. ಆಗ ಅವರಿಗೆ ಕಂಡು ಬಂದಂತಹ ಅಂಶವೇನೆಂದರೆ ಜೀವಿಗಳು ಏಕಕೋಶೀಯವಾಗಿರ್ಬೋದು ಅಥವಾ ಬಹುಕೋಶೀಯವಾಗಿರ್ಬೋದು. ಜೀವಿಯೊಂದು ಒಂದೇ ಜೀವಕೋಶವನ್ನು ಹೊಂದಿದರೆ ಅದನ್ನು ಏಕಕೋಶೀಯ ಜೀವಿ ಎಂದು ಕರೆಯಬಹುದು. ಉದಾಹರಣೆಗೆ ಬ್ಯಾಕ್ಟೀರಿಯಾ, ಕ್ಲಾಮಿಡೋಮೊನಾಸ್, ಪ್ಯಾರಮೀಸಿಯಂ, ಯೂಕ್ಲೀನಾ. ಅದೇ ಬಹುಕೋಶೀಯ ಜೀವಿಗಳಾಗಿ ಶೈವಲಗಳು, ಸಸ್ಯಗಳು ಮತ್ತು ಪ್ರಾಣಿಗಳು. ಹೀಗಾಗಿ ನಾವು ಒಂದು ಏಕಕೋಶೀಯ ಜೀವಿಗಳು ಬಹುಕೋಶೀಯ ಜೀವಿಗಳು ಎಂದು ವ್ಯತ್ಯಾಸವನ್ನು ಕಾಣಲಿಕ್ಕೆ ಈ ಜೀವಕೋಶಗಳ ಅಧ್ಯಯನ ಸಹಾಯ ಮಾಡುತ್ತೆ. ಹಾಗಾದರೆ ಈ ಜೀವಕೋಶಗಳು ಒಂದೇ ರೀತಿಯಾಗಿವೆಯೇ ಅಥವಾ ಗಾತ್ರದಲ್ಲಿ ಮತ್ತು ಆಕಾರದಲ್ಲಿ ಬೇರೆ ಬೇರೆ ರೂಪವನ್ನು ಹೊಂದಿದ್ದಾವೆಯೇ ಎಂದು ನಾವು ತಿಳಿದುಕೊಳ್ತಾ ಹೋದಾಗ ಈ ಈರುಳ್ಳಿ ಪದರವನ್ನು ಹೊರತುಪಡಿಸಿ ಈರುಳ್ಳಿ ಎಲೆಯ ಪದರ ಮತ್ತು ಈರುಳ್ಳಿ ಗಿಡದ ಬೇರಿನ ತುದಿಯ ಅಡ್ಡ ಸೀಳಿಕೆಯನ್ನು ವೀಕ್ಷಣೆ ಮಾಡಿದಾಗ ಅಲ್ಲಿಯೂ ಸಹ ಜೀವಕೋಶಗಳು ಇರುವುದು ಕಂಡು ಬರುತ್ತಾ ಹೋಗುತ್ತೆ. ಹಾಗಾಗಿ ಮುಂದೆ ತೀರ್ಮಾನ ಮಾಡಿದರು ಈ ಜೀವಕೋಶಗಳು ಬೇರೆ ಬೇರೆ ಆಕಾರ ಮತ್ತು ಗಾತ್ರವನ್ನು ಹೊಂದಿವೆ ಎಂದಾಗ ಬೇರೆ ಬೇರೆ ಗಾತ್ರ ಮತ್ತು ಆಕಾರ ಅನ್ನು ಒಳಗೊಂಡಿರುವಂತಹ ಜೀವಕೋಶಗಳನ್ನು ಅಧ್ಯಯನ ಮಾಡ್ತಾ ಒಂದು ರಕ್ತದ ಜೀವಕೋಶಗಳನ್ನು ನೋಡ್ತಾ ಹೋದಾಗ ರಕ್ತದ ಜೀವಕೋಶಗಳು ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಹಾಗೂ ಕಿರುತಟ್ಟೆ ಎಂದು ನಾವು ವಿಂಗಡಿಸ್ತಾ ಹೋಗ್ತೀವಿ. ಹಾಗೆ ಕೆಂಪು ರಕ್ತ ಕಣಗಳು ದ್ವಿನಿಮ್ನ ಆಕಾರದಲ್ಲಿರುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಬಿಳಿ ರಕ್ತ ಕಣಗಳು ದುಂಡಾಗಿದ್ದು ಅದರೊಳಗಿರುವಂತಹ ಕೋಶ ಕೇಂದ್ರವು ಕವಲೊಡೆದಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಹಾಗೆ ನರಕೋಶವನ್ನು ಗಮನಿಸಿದಾಗ ಇದು ಕೋಶಕಾಯವನ್ನು ಹೊಂದಿದ್ದು ಕೋಶಕಾಯದ ಕೋಶಪೊರೆಯು ಕವಲೊಡೆದಂತಹ ಸ್ಥಿತಿಯಲ್ಲಿದ್ದು ಒಂದು ಕೋಶಪೊರೆಯ ಭಾಗವು ಅತ್ಯಂತ ನೀಳವಾಗಿದ್ದು ಮತ್ತೆ ಕವಲೊಡೆದಿರುವುದನ್ನು ನಾವು ಗಮನಿಸ್ತೀವಿ. ಉದ್ದವಾದ ರಚನೆಯನ್ನು ಆಕ್ಸಾನ್ ಹಾಗೂ ಈ ಕೋಶ ಕಾಯದ ಕೋಶಪೊರೆಯು ಕವಲೊಡೆದಂತಹ ಭಾಗವನ್ನು ಡೆಂಡ್ರೈಡ್, ಹಾಗೆ ಇದೊಂದು ಕೋಶ ಕೇಂದ್ರವನ್ನು ಸಹ ನಾವು ಗಮನಿಸ್ತೀವಿ. ಹಾಗೆ ಒಂದು ಮೂಳೆಯ ಜೀವಕೋಶವನ್ನು ನೋಡಿದಾಗ ಕವಲೊಡೆದಂತಹ ಕೋಶಪೊರೆಯು ಸಹ ಇಲ್ಲಿ ಕಂಡು ಬರುವುದನ್ನು ನಾವು ವೀಕ್ಷಿಸಿದ್ವಿ. ಅದೇ ರೀತಿ ಒಂದು ಅಂಡಾಣುವನ್ನು ನಾವು ನೋಡ್ತಾ ಹೋದಾಗ ಈ ರೀತಿಯಾಗಿ, ಅದೇ ಒಂದು ವೀರ್ಯಾಣುವನ್ನು ನೋಡ್ತಾ ಹೋದಾಗ ಉದ್ದವಾದ ಬಾಲವುಳ್ಳ ರಚನೆಯನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಒಂದು ಸ್ನಾಯು ಜೀವಕೋಶ, ಮೃದು ಸ್ನಾಯು ಅಂತ ಹೇಳ್ತೀವಿ, ಅದು ನೀಳಾಕಾರದವಾಗಿರುವುದನ್ನು ನಾವು ಗಮನಿಸ್ತೀವಿ. ಇವು ಸ್ನಾಯುಕೋಶ, ಮೃದು ಸ್ನಾಯುಕೋಶಗಳನ್ನು ನಾವು ಈ ರೀತಿಯಾಗಿರುವುದನ್ನು ಗಮನಿಸ್ತೀವಿ. ಈ ರೀತಿಯಾಗಿ ವಿವಿಧ ಗಾತ್ರದ ಮತ್ತು ವಿವಿಧ ಆಕಾರವುಳ್ಳ ಜೀವಕೋಶಗಳ ಇರುವಿಕೆಯನ್ನು ನಾವು ಈ ಸೂಕ್ಷ್ಮದರ್ಶಕದ ಆವಿಷ್ಕಾರದ ನಂತರ ತಿಳಿಯುತ್ತಾ ಹೋಗ್ತೀವಿ. ಹಾಗೆ ಮುಂದುವರಿದು ಈ ಜೀವಕೋಶಗಳ ಕಾರ್ಯದ ಬಗ್ಗೆ ನಾವು ಗಮನವಹಿಸಿದಾಗ ಜೀವಕೋಶಗಳು ಜೀವಿಯು ಹೇಗೆ ವಿವಿಧ ರೀತಿಯ ಜೀವಕ್ರಿಯೆಗಳನ್ನು ನಿರ್ವಹಿಸುತ್ತದೆಯೋ ಹಾಗೆಯೇ ಒಂದು ಜೀವಕೋಶವು ಸಹ ತನ್ನಲ್ಲಿರುವ ಕಣದಂಗಗಳ ಸಹಾಯದಿಂದ ಅನೇಕ ಬಗೆಯ ಜೀವಕ್ರಿಯೆಗಳನ್ನು ನಡೆಸುವಂಥದ್ದು ನಮ್ಮ ಗಮನಕ್ಕೆ ಬರುತ್ತದೆ.
ಈ ಜೀವಕೋಶಗಳು ನಿರ್ದಿಷ್ಟವಾದ ಕಾರ್ಯಗಳನ್ನು ಹಂಚಿಕೆ ಮಾಡಿಕೊಂಡು ಕಾರ್ಯನಿರ್ವಹಿಸ್ತಾ ಹೋಗ್ತವೆ. ಈ ಜೀವಕೋಶವನ್ನು ಜೀವಿಯ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕ ಎಂದು ಕರೆಯಲಾಗುತ್ತದೆ. ಸೊ ಈ ಪಾಠದ ಒಂದು ಶೀರ್ಷಿಕೆಯಂತೆ ಜೀವದ ಮೂಲ ಘಟಕವಾದ ಜೀವಕೋಶವನ್ನು ನಾವು ಜೀವಿಯ ಮೂಲಭೂತ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಘಟಕ ಎಂದು ಕರೆಯಬಹುದು. ಜೀವಕೋಶವನ್ನು ಜೀವಿಯ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಘಟಕ ಎಂದು ಕರೆಯಬಹುದು. ಜೀವಿಯಲ್ಲಿ ನಡೆಯುವ ಅನೇಕ ಜೀವಕ್ರಿಯೆಗಳು ಹಲವಾರು ಅಂಗಗಳಿಂದ ನಡೆಯುತ್ತೆ. ಅಂಗಗಳು ಸೇರಿ ಅಂಗವ್ಯೂಹಗಳೆಲ್ಲ ಸೇರಿ ಜೀವಿ ಹೇಗೆ ವಿವಿಧ ಬಗೆಯ ಕಾರ್ಯಗಳನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತದೆಯೋ ಅದೇ ರೀತಿ ಒಂದು ಜೀವಕೋಶದಲ್ಲಿರುವ ಹಲವಾರು ಕಣದಂಗಗಳು ಸಹ ವಿಭಿನ್ನವಾದಂತಹ ಕಾರ್ಯಗಳನ್ನು ನಿರ್ವಹಿಸುತ್ತಾ ಒಂದು ಜೀವಿಯ ಎಲ್ಲ ಕಾರ್ಯಗಳಿಗೆ ಸುಗಮವಾಗಿ ನಡೆಯಲು ಸಹಾಯ ಮಾಡುತ್ತದೆ. ಈ ಜೀವಕೋಶವು ಮಾಡಲ್ಪಟ್ಟಿರುವಂತಹ ಮೂರು ಮುಖ್ಯವಾದ ರಚನಾತ್ಮಕ ವ್ಯವಸ್ಥೆಗಳು ಯಾವುವು ಎಂದು ಇಲ್ಲಿ ನಾವು ಈಗ ಅಭ್ಯಾಸ ಮಾಡೋಣ. ಜೀವಕೋಶವು ಹೊಂದಿರುವ ರಚನಾತ್ಮಕ ವ್ಯವಸ್ಥೆಗಳು ಯಾವುವು ಅಂದಾಗ ಜೀವಕೋಶದ ರಚನಾತ್ಮಕ ವ್ಯವಸ್ಥೆಗಳು ಈ ರಚನಾತ್ಮಕ ವ್ಯವಸ್ಥೆಗಳು ಎನ್ನಲಿಕ್ಕೆ ಮತ್ತೊಂದು ವಿವರಣೆ ಎಂದರೆ ಜೀವಕೋಶದಲ್ಲಿರುವ ಮೂರು ಮುಖ್ಯ ಭಾಗಗಳು ಯಾವುವು ಎಂದಾಗ ಮೊಟ್ಟ ಮೊದಲಿಗೆ ಕೋಶಪೊರೆಯ ಒಳಭಾಗದಲ್ಲಿ ಇರುವಂತಹ ಅಂಶ ಒಂದು ಜೀವಕೋಶ ಎಂದಾಗ ನೀವೆಲ್ಲರೂ ಈ ಪ್ರಾಣಿ ಜೀವಕೋಶ ಹಾಗೆ ಒಂದು ಸಸ್ಯ ಜೀವಕೋಶವನ್ನು ನೀವು ಈಗಾಗಲೇ 7ನೇ ತರಗತಿಯಲ್ಲಿ ಮತ್ತು 8ನೇ ತರಗತಿಯಲ್ಲಿ ಅಭ್ಯಾಸ ಮಾಡಿರುತ್ತೀರಿ. ಇಲ್ಲಿ ಒಂದು ಕೋಶ ಕೇಂದ್ರ ಎಂದು ಕಂಡುಬರುತ್ತೆ. ಕೋಶ ಕೇಂದ್ರ, ಈ ಕೋಶ ಕೇಂದ್ರದ ಸುತ್ತ ಇರುವಂಥದ್ದು ಕೋಶ ದ್ರವ್ಯ ಹಾಗೂ ಇದು ಕೋಶ ಪೊರೆ. ಸೊ ಕೋಶಪೊರೆಯು ಆವೃತವಾಗಿರುವಂತಹ ಈ ಕೋಶ ದ್ರವ್ಯ. ಹಾಗೆ ಒಂದು ಅತಿ ಮುಖ್ಯವಾದಂತಹ ಭಾಗ ಕೋಶ ಕೇಂದ್ರ. ಹಾಗೆಯೇ ಸಸ್ಯ ಜೀವಕೋಶದಲ್ಲಿ ಒಂದು ಕೋಶ ಕೇಂದ್ರವು ಪಾರ್ಶ್ವಭಾಗದಲ್ಲಿದ್ದು ಒಂದು ರಸದಾನಿಗಳೇ ಹೆಚ್ಚಿನ ಒಂದು ಅವಕಾಶವನ್ನು ಆಕ್ರಮಿಸಿಕೊಂಡಿರುತ್ತವೆ. ಇಲ್ಲಿ ಕೋಶ ಪೊರೆ ಜೊತೆಗೆ ಕೋಶ ಭಿತ್ತಿಯೂ ಸಹ ಕಂಡುಬರುತ್ತೆ ಸಸ್ಯ ಜೀವಕೋಶದಲ್ಲಿ. ಹಾಗೆ ರಸದಾನಿ ಕಂಡುಬರುತ್ತದೆ, ಹಾಗೆ ಒಂದು ಕೋಶ ಕೇಂದ್ರ. ಈ ಕೋಶ ಪೊರೆ ಕೋಶ ಭಿತ್ತಿಯು ಸಸ್ಯ ಜೀವಕೋಶದಲ್ಲಿ ಕೋಶಪೊರೆ ಮತ್ತು ಕೋಶ ಭಿತ್ತಿಯು ಆವೃತವಾಗಿರುವಂತಹ ಈ ಅಂಶವು ಕೋಶ ದ್ರವ್ಯ ಎಂದು ಕರೆಯಬಹುದು. ಹಾಗಾದರೆ ಜೀವಕೋಶದ ಮೂರು ಮುಖ್ಯ ಭಾಗಗಳು ಯಾವುವು ಎಂದರೆ ಕೋಶಪೊರೆ, ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರ. ಈ ಒಂದು ಮೊದಲನೇ ಮುಖ್ಯವಾದಂತಹ ಜೀವಕೋಶದ ಭಾಗವಾದ ಕೋಶಪೊರೆಯ ಬಗ್ಗೆ ನಾವೀಗ ಅಭ್ಯಾಸ ಮಾಡೋಣ. ಈ ಕೋಶಪೊರೆಯನ್ನು ಅಭ್ಯಾಸ ಮಾಡ್ತಾ ನಾವು ಇಲ್ಲಿ ಎರಡು ಮುಖ್ಯವಾದಂತಹ ವಿದ್ಯಮಾನಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಅವೇನಪ್ಪ ಅಂತಂದರೆ ಡಿಫ್ಯೂಜನ್ ಅಥವಾ ವಿಸರಣೆ, ಹಾಗೆ ಇನ್ನೊಂದು ಆಸ್ಮಾಸಿಸ್ ಅಥವಾ ಅಭಿಸರಣೆ ಎಂತಕ್ಕಂಥ ಎರಡು ಮುಖ್ಯವಾದ ವಿದ್ಯಮಾನಗಳನ್ನು ಇಲ್ಲಿ ಅಭ್ಯಾಸ ಮಾಡ್ತೀವಿ. ಯಾವುದೇ ಜೀವಕೋಶದಲ್ಲಿರುವ ಕೋಶಪೊರೆಯು ತನ್ನ ಮೂಲಕ ವಸ್ತುಗಳನ್ನು ಒಳಗೆ ತೆಗೆದುಕೊಳ್ಳೋದು ಅಥವಾ ಹೊರಕ್ಕೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇರುತ್ತೆ.
ಇಲ್ಲಿ ಪೋಷಕೇಂದ್ರ ಇದೆ, ಹಾಗೆ ಕೋಶ ದ್ರವ್ಯ ಇದೆ. ಏಕಕೋಶ ಜೀವಿಯಾದ ಅಮೀಬಾವು ಸಹ ತನ್ನ ಸುತ್ತಲಿನ ವಾತಾವರಣದಿಂದ ವಸ್ತುಗಳನ್ನು ಆಹಾರವಾಗಿ ಒಳಗೆ ತೆಗೆದುಕೊಳ್ಳುತ್ತದೆ. ಪೋಷಕಾಂಶದ ಒಂದು ಅಂಶಗಳನ್ನು ಒಳಗೆ ತೆಗೆದುಕೊಂಡು ಹಾಗೆ ನೀರಿನಲ್ಲಿ ಕರಗಿರುವಂತಹ ಆಮ್ಲಜನಕವನ್ನು ಸಹ ತನ್ನೊಳಗೆ ವಿಸರಣೆಯ ಮೂಲಕ ತೆಗೆದುಕೊಳ್ಳುತ್ತದೆ. ಹಾಗಾದರೆ ಈ ವಿಸರಣೆ ಎಂದರೇನು ಅಂತ ನಾವು ಗಮನಿಸ್ತಾ ಹೋದಾಗ, ಒಂದು ಆಕ್ಸಿಜನ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿದೆ, ಇದು ಒಂದು ಏಕಕೋಶ ಜೀವಿಯಾದ ಉದಾಹರಣೆಗೆ ಅಮೀಬಾದ ಹೊರ ಮಾಧ್ಯಮದಲ್ಲಿ ತಾನು ವಾಸವಾಗಿರುವಂತಹ ನೀರಿನ ಮಾಧ್ಯಮದಲ್ಲಿ ಕರಗಿರುವಂತಹ ಆಕ್ಸಿಜನ್ ಅಥವಾ ಕರಗಿರುವಂತಹ ಕಾರ್ಬನ್ ಡೈಆಕ್ಸೈಡ್ನ ದೇಹದ ಹೊರಭಾಗಕ್ಕೆ ತೆಗೆದು ಹಾಕುತ್ತದೆ. ಹಾಗೆ ಒಳಭಾಗಕ್ಕೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ನ ಒಳಬರಲು ಅವಕಾಶ ಮಾಡಿಕೊಡುತ್ತೆ. ಹಾಗಾದರೆ ಈ ಒಂದು ವಿಸರಣೆ ಎಂದರೆ ವಸ್ತುಗಳು ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಚಲಿಸುವಂತಹ ಪ್ರಕ್ರಿಯೆಯನ್ನೇ ನಾವು ವಿಸರಣೆ ಎಂದು ಕರೆಯುತ್ತೇವೆ. ಅದರ ನಂತರ ಈ ಅಭಿಸರಣೆಯನ್ನು ನಾವು ಅಭ್ಯಾಸ ಮಾಡೋಣ. ವಿಸರಣೆ ಎಂದರೆ ವಸ್ತುಗಳು, ಇಲ್ಲಿ ವಸ್ತುಗಳಾಗಿ ಉದಾಹರಣೆಗೆ ಒಂದು ಆಕ್ಸಿಜನ್ನ ಕಣ ಅಥವಾ ಕಾರ್ಬನ್ ಡೈಆಕ್ಸೈಡ್ನ ಕಣ. ಆಕ್ಸಿಜನ್ನ ಕಣ ಮಾಧ್ಯಮದಿಂದ ಜೀವಕೋಶದ ಒಳಗೆ ಬರುವಂಥದ್ದು, ಹಾಗೆ ಕಾರ್ಬನ್ ಡೈಆಕ್ಸೈಡ್ ಜೀವಕೋಶದಿಂದ ಮಾಧ್ಯಮಕ್ಕೆ ಹೊರ ಹೋಗುವಂತಹ ಪ್ರಕ್ರಿಯೆ. ವಸ್ತುಗಳು ಹೆಚ್ಚಿನ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶದ ಕಡೆಗೆ ಚಲಿಸುವ ಪ್ರಕ್ರಿಯೆ. ಬಹುಕೋಶೀಯ ಜೀವಿಗಳು ಸಹ ತಮ್ಮಲ್ಲಿರುವ ಒಂದು ಉಸಿರಾಟದ ಅಂಗವಾಗಿ ಶ್ವಾಸಕೋಶವನ್ನು ಹೊಂದಿರ್ತವೆ. ಶ್ವಾಸಕೋಶದಲ್ಲಿರುವ ಗಾಳಿ ಚೀಲಗಳು ಅನೇಕ ಜೀವಕೋಶಗಳಿಂದ ಆವೃತವಾಗಿದ್ದು, ಆ ಒಂದು ಪೊರೆಯಲ್ಲಿರುವ ಜೀವಕೋಶಗಳ ಮೂಲಕ ಗಾಳಿಯಲ್ಲಿರುವ ಆಕ್ಸಿಜನ್ ಹೆಚ್ಚಿನ ಪ್ರಮಾಣದಲ್ಲಿದ್ದು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಇರುವ ಈ ಗಾಳಿ ಚೀಲದೊಳಗೆ ಪ್ರವೇಶಿಸುವಂಥದ್ದು. ಹಾಗೆ ದೇಹದಲ್ಲಿ ಆಕ್ಸಿಜನ್ನ ಬಳಸಿಕೊಂಡು ಆಹಾರದ ವಿಘಟನೆಯಾದ ನಂತರ ಶಕ್ತಿ ಬಿಡುಗಡೆಯಾಗಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾದಾಗ ದೇಹದಲ್ಲಿ ಹೆಚ್ಚಿನ ಸಾಂದ್ರತೆ ಉಳ್ಳ ಕಾರ್ಬನ್ ಡೈಆಕ್ಸೈಡ್ ಅದೇ ಗಾಳಿ ಚೀಲದ ಮೂಲಕ ದೇಹದಿಂದ ಹೊರಹೋಗುವಂಥ ಪ್ರಕ್ರಿಯೆಯಲ್ಲೂ ಸಹ ಈ ಕೋಶ ಪೊರೆಯು ಬಹುಮುಖ್ಯವಾದ ಪಾತ್ರವನ್ನು ವಹಿಸುವಂಥದ್ದು. ಇಲ್ಲಿ ಆಕ್ಸಿಜನ್ ಆಗಲಿ ಕಾರ್ಬನ್ ಡೈಆಕ್ಸೈಡಲ್ಲಿ ಒಳಬರುವ ಹೊರಹೋಗುವ ಪ್ರಕ್ರಿಯೆಯನ್ನು ನಾವು ಇಲ್ಲಿ ವಿಸರಣೆ ಎಂದು ಕರೆಯುತ್ತೇವೆ. ಈ ವಿಸರಣೆಯನ್ನು ನಾವು ಒಂದು ಸರಳವಾದ ಒಂದು ಪ್ರಯೋಗದಿಂದ ಇಲ್ಲಿ ತಿಳಿದುಕೊಳ್ಳಬಹುದು. ಈ ಒಂದು ಗಾಜಿನ ಬೀಕರ್ನಲ್ಲಿ ನಾವು ನೀರನ್ನು ತೆಗೆದುಕೊಳ್ಳೋಣ. ಈ ಗಾಜಿನ ಬೀಕರ್ನಲ್ಲಿ ನಾವು ಈ ವಿಸರಣೆ ಪ್ರಕ್ರಿಯೆಯನ್ನು ಅಭ್ಯಾಸ ಮಾಡಲು ಒಂದು ಸರಳ ಪ್ರಯೋಗವನ್ನು ನಾವಿಲ್ಲಿ ನೋಡಬಹುದು. ಈ ಗಾಜಿನ ಬೀಕರ್ನಲ್ಲಿರುವ ನೀರಿಗೆ ನಾವೆ ಒಂದೆರಡು
ಪೊಟ್ಯಾಷಿಯಂ ಪರಮಾಂಗನೇಟ್ ಇವುಗಳ ಕಣಗಳನ್ನು ಹಾಕಿ ನೋಡಿದಾಗ, ನೋಡಿ ಮಕ್ಕಳೇ, ಇಲ್ಲಿ ನೀರಿನಲ್ಲಿರುವ ಈ ಪೊಟ್ಯಾಷಿಯಂ ಪರಮಾಂಗನೇಟ್ನ ಹರಳುಗಳು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸುತ್ತಿರುವುದನ್ನು ನೀವು ಗಮನಿಸಬಹುದು. ಸ್ವಲ್ಪ ಗಮನಿಸಿದಾಗ ನೀವಿಲ್ಲಿ ಒಂದು ಪೊಟ್ಯಾಷಿಯಂ ಪರಮಾಂಗನೇಟ್ನ ಹರಳಿನ ಬಣ್ಣವು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಹರಡ್ತಾ ಇರೋದನ್ನು ನೋಡುತ್ತಿರುವ ಒಂದು ಈ ಸರಳ ಪ್ರಯೋಗದಂತೆಯೇ ನಮ್ಮ ದೇಹದಲ್ಲಿ ಒಂದು ಹೊರಮಾಧ್ಯಮದಿಂದ ಗಾಳಿಯಿಂದ ಆಕ್ಸಿಜನ್ ಆ ಶ್ವಾಸಕೋಶದ ಗಾಳಿ ಚೀಲಗಳೊಳಗೆ ಸೇರುವುದನ್ನು ಅಥವಾ ಕಾರ್ಬನ್ ಡೈಆಕ್ಸೈಡ್ ದೇಹದಿಂದ ಹೊರ ಹೋಗುವಂತಹ ಈ ಒಂದು ಪ್ರಕ್ರಿಯೆಯನ್ನು ಅರ್ಥ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ ನಾವು ಭಾವಿಸಿದ್ದೇವೆ. ಅದೇ ರೀತಿಯಾಗಿ ಮುಂದುವರಿದಂತೆ ಮತ್ತೊಂದು ವಿದ್ಯಮಾನವೆಂದರೆ ಅಭಿಸರಣೆ. ಈ ಅಭಿಸರಣೆ ಅಂದರೆ ಇದೇ ಕೋಶಪೊರೆಯು ವಸ್ತುಗಳನ್ನು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಪ್ರದೇಶದ ಕಡೆಗೆ ಒಂದು ಅರೆವ್ಯಾಪ್ಯ ಪೊರೆಯ ಮೂಲಕ ಸಾಗಿಸುವ ಪ್ರಕ್ರಿಯೆಯನ್ನು ನಾವು ವಿಸರಣೆ ಎಂದು ಕರೆದಿದ್ದೇವೆ. ಮುಂದುವರೆದಂತೆ ಅಭಿಸರಣೆ ಎನ್ನುವಂತಹ ಪ್ರಕ್ರಿಯೆಯನ್ನು ನಾವು ಅಭ್ಯಾಸ ಮಾಡ್ತಾ ಹೋದಾಗ ಈ ಅಭಿಸರಣೆ ಪ್ರಕ್ರಿಯೆಯೂ ಸಹ ಕೋಶಪೊರೆಯನ್ನು ಒಳಗೊಂಡಿದ್ದು ಈ ಕೋಶಪೊರೆಯ ಮೂಲಕ ವಸ್ತುಗಳು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಪ್ರದೇಶಕ್ಕೆ ಬರುವಂಥದ್ದು ಅಥವಾ ವಸ್ತುವು ಕಡಿಮೆ ಸಾಂದ್ರತೆಯನ್ನು ಹೊಂದಿದ್ದು ಮುಂದುವರೆದಂತೆ ಅಭಿಸರಣೆ ಎನ್ನುವಂತಹ ಪ್ರಕ್ರಿಯೆಯನ್ನು ನಾವು ಅಭ್ಯಾಸ ಮಾಡ್ತಾ ಹೋದಾಗ ಇದು ಸಹ ಕೋಶಪೊರೆಯನ್ನು ಒಳಗೊಂಡಿದ್ದು ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಅಥವಾ ಜೀವಕೋಶದಲ್ಲಿರುವ ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಹೊರಮಾಧ್ಯಮದ ಪ್ರದೇಶಕ್ಕೆ ಚಲಿಸುವಂಥದ್ದು. ಇಲ್ಲಿ ವಸ್ತು ಎಂದಾಗ ಇಲ್ಲಿ ಮುಖ್ಯವಾಗಿ ನೀರನ್ನ ನಾವು ತೆಗೆದುಕೊಳ್ತೀವಿ. ನೀರು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಚಲಿಸುವಂಥದ್ದನ್ನ ನಾವು ನೋಡ್ತೀವಿ. ಹಾಗೆ ಇಲ್ಲಿ ಮೂರು ದೃಷ್ಟಾಂತಗಳ ಮೂಲಕ ಈ ಅಭಿಸರಣೆ ಪ್ರಕ್ರಿಯೆಯನ್ನು ನಿಮಗೆ ವಿವರಿಸಲು ಇಲ್ಲಿ ಪ್ರಯತ್ನವನ್ನ ಮಾಡಿದ್ದಾರೆ. ಈ ಜೀವಕೋಶವನ್ನು ನಾವು ಮೂರು ತರದ ದ್ರಾವಣಗಳಲ್ಲಿ ಹಾಕಿದಾಗ ಏನಾಗುತ್ತದೆ ಎನ್ನುವಂಥದ್ದು. ಮೊಟ್ಟ ಮೊದಲನೆಯದಾಗಿ ಹೆಚ್ಚಿನ ಸಾರತೆಯ ದ್ರಾವಣ. ಜೀವಕೋಶವೊಂದನ್ನು ನಾವು ಬೀಕರ್ನಲ್ಲಿ ತೆಗೆದುಕೊಂಡು ಬೀಕರ್ನಲ್ಲಿರುವ ನೀರಿನಲ್ಲಿ ದ್ರವ್ಯವಾದ ಸಕ್ಕರೆ ಅಥವಾ ಉಪ್ಪನ್ನು ಕರಗಿಸುವಂಥದ್ದು. ಈ ಸಕ್ಕರೆ ಅಥವಾ ಉಪ್ಪನ್ನು ಕರಗಿಸಿರುವಂತಹ ಈ ದ್ರಾವಣದಲ್ಲಿ ನೀರಿರುತ್ತೆ. ಸೊ ನೀರಿನಲ್ಲಿ ಕರಗಿರುವ ಉಪ್ಪು ಅಥವಾ ಸಕ್ಕರೆ ಇದು ಹೆಚ್ಚಿನ ಸಾರತೆಯನ್ನು ಹೊಂದಿದೆ ಎಂದು ಭಾವಿಸಿ. ಹೆಚ್ಚಿನ ಸಾರತೆ ಅಂದರೆ ಈ ಮಾಧ್ಯಮದಲ್ಲಿ ನೀರಿನ ಮಾಧ್ಯಮದಲ್ಲಿ ಈ ಕರಗಿರುವಂತಹ ಸಕ್ಕರೆಯ ಪ್ರಮಾಣ ಹೆಚ್ಚಾಗಿದೆ ಎಂದಾಗ ಇಲ್ಲಿ ನೀರಿನ ಅಂಶ ಕಡಿಮೆ ಆಗಿರುತ್ತೆ. ನೀರು ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತೆ. ಸೊ ಇಲ್ಲಿ ಹೆಚ್ಚಿನ ಸಾರತೆಯ ದ್ರಾವಣ ಎಂದಾಗ ಸಕ್ಕರೆ ಹೆಚ್ಚು ಕರಗಿರುವಂತಹ ಈ ದ್ರಾವಣದಲ್ಲಿ ನೀರಿನ ಸಾಂದ್ರತೆ ಕಡಿಮೆ ಇದ್ದು ಈ ಜೀವಕೋಶದಲ್ಲಿ ಇರುವಂತಹ ಕೋಶ ದ್ರವ್ಯದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರುತ್ತೆ. ಮಾಧ್ಯಮದಲ್ಲಿರುವ ನೀರಿನ ಸಾಂದ್ರತೆಗಿಂತ ಜೀವಕೋಶದಲ್ಲಿರುವ ನೀರಿನ ಸಾಂದ್ರತೆಯ ಮಟ್ಟವು ಹೆಚ್ಚಾಗಿದ್ದಾಗ ಏನಾಗುತ್ತೆ, ಆ ನೀರು ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಚಲಿಸುತ್ತದೆ. ಸೊ ಈ ಒಂದು ಪ್ರಕ್ರಿಯೆಯನ್ನು ನಾವು ಮೊದಲನೇ ದೃಷ್ಟಾಂತದಲ್ಲಿ ನೋಡಬಹುದು. ಆಗ ಜೀವಕೋಶದ ಒಂದು ಪರಿಸ್ಥಿತಿ ಏನಾಗಬಹುದು,
ಜೀವಕೋಶವು ಹಿಗ್ಗುತ್ತದೆಯೇ ಕುಗ್ಗುತ್ತದೆಯೇ ಅನ್ನುವಂಥ ಪ್ರಶ್ನೆಯನ್ನು ನಾವು ಇಲ್ಲಿ ನೋಡಬೇಕಾಗಿ ಬಂದಾಗ, ಜೀವಕೋಶದ ಗಾತ್ರವು ಕುಗ್ಗುತ್ತದೆ, ಇದು ಸುಕ್ಕಾಗುತ್ತದೆ ಅಂದಾಗ ಜೀವಕೋಶದಲ್ಲಿರುವ ಈ ನೀರಿನ ಅಂಶವೆಲ್ಲ ಹೊರಬರುತ್ತದೆ. ಕಾರಣವೇನೆಂದರೆ ಇಲ್ಲಿರುವಂಥ ಹೆಚ್ಚಿನ ಸಾರಥಿಯ ದ್ರಾವಣ. ನೀರು ಅಧಿಕ ಸಾರಥಿಯ ಪ್ರದೇಶದಿಂದ ಕಡಿಮೆ ಸಾರಥಿಯ ಪ್ರದೇಶಕ್ಕೆ ಚಲಿಸುತ್ತಿರುವುದರಿಂದ ಈ ಜೀವಕೋಶದ ಒಂದು ಗಾತ್ರವು ಕುಗ್ಗುತ್ತದೆ ಎಂದು ಇಲ್ಲಿ ಹೇಳಬಹುದು. ಅದೇ ರೀತಿಯಾಗಿ ಎರಡನೆಯ ದೃಷ್ಟಾಂತವಾಗಿ ಹೆಚ್ಚಿನ ಸಾರಥಿಯ ದ್ರಾವಣದ ಬದಲಿಗೆ ಕಡಿಮೆ ಸಾರಥಿಯ ದ್ರಾವಣವನ್ನು ನಾವು ತೆಗೆದುಕೊಂಡಾಗ ಏನಾಗುತ್ತೆ? ಇಲ್ಲಿ ಕಡಿಮೆ ಸಾರಥಿಯ ದ್ರಾವಣ ಎಂದಾಗ ನೀರಿನಲ್ಲಿ ಕರಗಿರುವಂತಹ ಸಕ್ಕರೆಯ ಪ್ರಮಾಣ ಅತಿ ಕಡಿಮೆಯಾಗಿರುತ್ತದೆ. ಸ್ವಲ್ಪ ಮಟ್ಟಿನ ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸಿದಾಗ ನೀರು ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುತ್ತದೆ. ಏಕೆಂದರೆ ಕಡಿಮೆ ಪ್ರಮಾಣದ ಸಕ್ಕರೆಯನ್ನು ನೀರಿನಲ್ಲಿ ನಾವು ಕರಗಿಸಿದಾಗ ಸಕ್ಕರೆಯ ಪ್ರಮಾಣ ಕಡಿಮೆ ಇದ್ದು ನೀರಿನ ಪ್ರಮಾಣ ಹೆಚ್ಚಾಗಿರುತ್ತದೆ. ಈ ಸಂದರ್ಭದಲ್ಲಿ ಜೀವಕೋಶಕ್ಕೆ ಏನಾಗುತ್ತದೆ, ಅದರ ಒಂದು ಗಾತ್ರವು ಹಿಗ್ಗುತ್ತದೆಯೋ ಕುಗ್ಗುತ್ತದೆಯೋ ಎಂದು ನಾವು ವಿಚಾರ ಮಾಡಿದಾಗ ನೀರು ಹೆಚ್ಚು ಸಾಂದ್ರತೆಯನ್ನು ಹೊಂದಿದೆ. ಸೊ ನೀರಿನ ಪ್ರಮಾಣ ಸಾರತೆ ಮಾಧ್ಯಮದಲ್ಲಿ ಹೆಚ್ಚಾಗಿದೆ ಅಂದಾಗ ಜೀವಕೋಶದಲ್ಲಿರುವ ಕೋಶ ದ್ರವ್ಯದ ನೀರಿನ ಪ್ರಮಾಣ ತುಸು ಕಡಿಮೆಯಾಗಿರುತ್ತದೆ. ಮಾಧ್ಯಮಕ್ಕೆ ಹೋಲಿಸ್ಕೊಂಡ್ರೆ ಇಲ್ಲಿ ಜೀವಕೋಶದಲ್ಲಿರುವ ಕೋಶ ದ್ರವ್ಯದ ಸಾರತೆ ನೀರಿನ ಸಾಂದ್ರತೆ ಕಡಿಮೆ ಇದ್ದಾಗ ನೀರು ಹೆಚ್ಚಿನ ಸಾರಥಿಯ ಪ್ರದೇಶದಿಂದ ಕಡಿಮೆ ಸಾರಥಿಯ ಪ್ರದೇಶಕ್ಕೆ ಚಲಿಸುತ್ತೆ. ಬಾಣದ ಗುರುತನ್ನು ನಾವು ಒಳಭಾಗಕ್ಕೆ ಬರುವಂತೆ ಇಲ್ಲಿ ಬರೀತಾ ಇದ್ದೀನಿ. ಈ ನೀರು ಮಾಧ್ಯಮದಿಂದ ಜೀವಕೋಶವನ್ನು ಪ್ರವೇಶಿಸಿದಾಗ ನಾವು ಗಮನಿಸುವಂಥ ಅಂಶ ಯಾವುದಂದರೆ ಜೀವಕೋಶದ ಗಾತ್ರ ಕುಗ್ಗುತ್ತದೆ. ಇದಕ್ಕೆ ಉದಾಹರಣೆಯಾಗಿ ನಾವು ಒಣದ್ರಾಕ್ಷಿಯನ್ನು ನೀರಿನಲ್ಲಿ ಸ್ವಲ್ಪ ಸಮಯದ ನಂತರ ಅದ್ದಿಟ್ಟಾಗ ಇಲ್ಲಿ ಒಣದ್ರಾಕ್ಷಿಯ ಗಾತ್ರ ಏನಾಗುತ್ತದೆ ಎಂದಾಗ ಅವು ತಮ್ಮ ಗಾತ್ರವನ್ನು ಹೆಚ್ಚಿಸಿಕೊಂಡಿರ್ತವೆ, ಉಬ್ಬಿರುತ್ತವೆ ಎನ್ನುವುದನ್ನು ನಾವು ಗಮನಿಸ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಕಡಿಮೆ ಸಾಂದ್ರತೆಯ ದ್ರಾವಣದಲ್ಲಿ ಒಂದು ನೀರು ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುತ್ತದೆ ಮಾಧ್ಯಮದಲ್ಲಿ. ಅದು ಜೀವಕೋಶದೊಳಗೆ ಚಲಿಸುವುದರಿಂದ ಜೀವಕೋಶದ ಗಾತ್ರ ಹೆಚ್ಚುತ್ತದೆ ಎಂದು ಇಲ್ಲಿ ಎರಡನೇ ದೃಷ್ಟಾಂತದಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆ ಮೂರನೇ ಒಂದು ದೃಷ್ಟಾಂತದಲ್ಲಿ ಏನಾಗುತ್ತೆ, ಸಮಸಾರತೆಯ ದ್ರಾವಣ. ಸಮಸಾರತೆಯನ್ನು ಹೊಂದಿರುವಂಥ ದ್ರಾವಣ ಅಂದಾಗ ನೀರಿನಲ್ಲಿರುವಂತಹ ಸಕ್ಕರೆ ಪ್ರಮಾಣ ಹೆಚ್ಚಾಗಿಯೂ ಇಲ್ಲ ಕಡಿಮೆಯಾಗಿಯೂ ಇಲ್ಲ ಎಂದಾದಾಗ ಇಲ್ಲಿ ಈ ಸಾರತೆ ಒಂದು ಮಟ್ಟ, ನೀರಿನ ಸಾಂದ್ರತೆಯ ಮಟ್ಟ ಮಾಧ್ಯಮದಲ್ಲಿ ಹಾಗೂ ಜೀವಕೋಶದಲ್ಲಿ ಒಂದೇ ರೀತಿಯಾಗಿದ್ದು ಇಲ್ಲಿ ನೀರು ಹೆಚ್ಚಿನ ಸಾಂದ್ರತೆ ಅಥವಾ ಕಡಿಮೆ ಸಾಂದ್ರತೆ ಎನ್ನುವಂಥ ವ್ಯತ್ಯಾಸ ಹೊಂದಿರದೆ ನೀರಿನ ಒಂದು ಒಳ ಹೋಗುವಿಕೆ ಅಥವಾ ಹೊರಬರುವಿಕೆ ಎರಡೂ ಆಗದೆ ಒಂದು ಜೀವಕೋಶದ ಗಾತ್ರ ಯಥಾಸ್ಥಿತಿಯಲ್ಲೇ ಇರುತ್ತದೆ ಎನ್ನುವುದನ್ನು ನಾವು ಮೂರನೇ ಒಂದು ದೃಷ್ಟಾಂತದಲ್ಲಿ ತಿಳ್ಕೋಬೋದು. ಇದನ್ನೆಲ್ಲ ನೋಡಿದಾಗ ನಮಗೆ ಈ ಒಂದು ಅಭಿಸರಣೆ ಎಂದರೇನು ಎನ್ನುವುದರ ಕಲ್ಪನೆ ಬರುತ್ತದೆ. ನೀರು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾರಥಿಯ ಪ್ರದೇಶದ ಕಡೆಗೆ ಒಂದು ಅರೆ ವ್ಯಾಪ್ತಿಯ ಪೊರೆಯ ಮೂಲಕ ಚಲಿಸುವಂತಹ ಪ್ರಕ್ರಿಯೆಯನ್ನು ನಾವು ಅಭಿಸರಣೆ ಎಂದು ಕರೆಯುತ್ತೇವೆ. ಇಲ್ಲಿ ಅರೆ ವ್ಯಾಪ್ತಿ ಪೊರೆ ಎಂದರಲ್ಲ, ನಿಮಗೆ ಇದಾಗಲೇ ಮನದಟ್ಟಾಗಿದೆ. ಈ ಕೋಶ ಪೊರೆಯನ್ನೇ ನಾವು ಅರೆ ವ್ಯಾಪ್ತಿ ಪೊರೆ ಎಂದು ಕರೆಯುವ ಕೋಶದ ಮೂರು ಮುಖ್ಯ ರಚನಾತ್ಮಕ ವ್ಯವಸ್ಥೆಗಳ ಬಗ್ಗೆ ಗಮನಹರಿಸೋಣ. ಈ ಮೂರು ರಚನಾತ್ಮಕ ವ್ಯವಸ್ಥೆಗಳು ಯಾವುವೆಂದರೆ ಕೋಶ ಪೊರೆ, ಕೋಶ ಕೇಂದ್ರ ಹಾಗೂ ಕೋಶ ದ್ರವ್ಯ.
ಇವುಗಳ ಹೊರತಾಗಿ ಜೀವಕೋಶವು ವಿಶೇಷ ರಚನೆಗಳಾದ ಕಣತಂಗಗಳನ್ನೂ ಸಹ ಘಟಕಗಳನ್ನಾಗಿ ಹೊಂದಿರುತ್ತವೆ. ಈಗಾಗಲೇ ಹೇಳಿದಂತೆ ಮಕ್ಕಳೇ, ಜೀವಕೋಶದಲ್ಲಿ ಕಂಡುಬರುವಂತಹ ಮೊದಲನೇ ರಚನಾತ್ಮಕ ವ್ಯವಸ್ಥೆ ಎಂದರೆ ಕೋಶಪೊರೆ, ಹಾಗೆ ಎರಡನೆಯದಾಗಿ ಕೋಶಕೇಂದ್ರ, ಮತ್ತು ಮೂರನೆಯದಾಗಿ ಕೋಶದ್ರವ್ಯ. ನೀವೀಗ ಈ ಜೀವಕೋಶದ ಒಂದು ಔಟ್ಲೈನನ್ನು ನೋಡ್ತಾ ಇದ್ದೀರಾ. ಈ ಜೀವಕೋಶದ ವನ್ನು ಆವರಿಸಿರುವಂಥ ಅತ್ಯಂತ ಹೊರಪದರವನ್ನು ಕೋಶಪೊರೆ ಎನ್ನುತ್ತೇವೆ, ಹಾಗೂ ಮಧ್ಯಭಾಗದಲ್ಲಿ ಪ್ರಮುಖವಾಗಿ ಕಾಣುವಂತಹ ಕೋಶಕೇಂದ್ರ, ಮತ್ತು ಅದನ್ನು ಆವರಿಸಿರುವಂತಹ ಕೋಶ ದ್ರವ್ಯ. ಕೋಶಪೊರೆಯ ಕಾರ್ಯವೇನು ಅಂದಾಗ ನಮಗೊಂದು ಪ್ರಶ್ನೆ ಹೇಳುತ್ತದೆ ಮಕ್ಕಳೇ. ವಸ್ತುಗಳು ಜೀವಕೋಶದ ಒಳಗೆ ಮತ್ತು ಹೊರಗೆ ಹೇಗೆ ಚಲಿಸುತ್ತವೆ? ವಸ್ತುಗಳು ಎಂದರೆ ಮಾಧ್ಯಮವಾದ ಗಾಳಿ ಮತ್ತು ನೀರಿನಲ್ಲಿರುವ ಆಕ್ಸಿಜನ್ ಆಗಿರ್ಬೋದು, ಇಲ್ಲ ಆಹಾರದ ಕಣಗಳಾಗಿರ್ಬೋದು. ಹಾಗಾದರೆ ಈ ವಸ್ತುಗಳು ಒಳಗೆ ಮತ್ತು ಹೊರಗೆ ಚಲಿಸುವಂತಹ ಈ ಕಾರ್ಯವನ್ನು ವಿಸರಣೆ ಮತ್ತು ಅಭಿಸರಣೆ ಎನ್ನುವಂತಹ ಎರಡು ಮುಖ್ಯ ವಿದ್ಯಮಾನಗಳ ಮೂಲಕ ನಾವು ತಿಳಿಯಲಿದ್ದೇವೆ. ಜೀವಕೋಶದ ಒಳಗೆ ಅಥವಾ ಹೊರಗೆ ವಸ್ತುಗಳು ಮುಖ್ಯವಾಗಿ ವಿಸರಣೆ ಮತ್ತು ಅಭಿಸರಣೆ ಕ್ರಿಯೆಗಳ ಮೂಲಕ ಚಲಿಸುತ್ತವೆ. ವಿಸರಣೆ ಎಂದರೆ ವಸ್ತುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಸಹಜವಾಗಿ ಕಡಿಮೆ ಸಾರತೆಯ ಪ್ರದೇಶದ ಕಡೆಗೆ ಚಲಿಸುವ ಪ್ರಕ್ರಿಯೆಯಾಗಿದೆ. ನೀವೀಗಾಗಲೇ ನಾನು ಮಾಡಿ ತೋರಿಸಿದಂತಹ ನೀರಿನಲ್ಲಿ ಪೊಟ್ಯಾಸಿಯಂ ಪರಮಾಂಗನೇಟ್ ಈ ಒಂದು ಹರಳುಗಳು ಹೇಗೆ ವಿಸರಣೆಗೊಂಡವು ಎನ್ನುವುದನ್ನು ವೀಕ್ಷಿಸಿದ್ರಿ. ಅದೇ ರೀತಿ ಜೀವಕೋಶಗಳ ಒಳಭಾಗಕ್ಕೆ ಮತ್ತು ಹೊರಭಾಗಕ್ಕೆ ವಸ್ತುಗಳು ಈ ವಿಸರಣೆಯ ಸಹಾಯದಿಂದ ಚಲಿಸುತ್ತವೆ. ಮಕ್ಕಳೇ, ಜೀವಕೋಶದಲ್ಲಿ ವಿಸರಣೆ ಕ್ರಿಯೆ ಆಗುವಂಥದ್ದನ್ನು ನೀವೀಗ ಗಮನಿಸಬಹುದು. ನಾವು ಆಕ್ಸಿಜನನ್ನು ದೇಹದೊಳಗೆ ತೆಗೆದುಕೊಂಡು ನಂತರ ಆಕ್ಸಿಜನ್ನ ಸಹಾಯದಿಂದ ಆಹಾರದ ವಿಭಜನೆಯಾಗಿ ಬಿಡುಗಡೆಯಾಗುವಂತಹ ಕಾರ್ಬನ್ ಡೈಆಕ್ಸೈಡ್ ಜೀವಕೋಶದಲ್ಲಿ ಈ ರೀತಿಯಾಗಿ ಸಂಗ್ರಹಗೊಂಡಿರುವುದನ್ನು ನೀವು ನೋಡ್ತಾ ಇದ್ದೀರಾ. ಹಾಗೆ ಮಾಧ್ಯಮದಲ್ಲಿ ಇರುವಂತಹ ಈ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗಿದ್ದು ಆ ಆಕ್ಸಿಜನ್ನ ಪ್ರಮಾಣ ಜೀವಕೋಶದೊಳಗೆ ಅತ್ಯಂತ ಕಡಿಮೆ ಇರೋದರಿಂದ ಹೆಚ್ಚಿನ ಸಾರಥ್ಯ ಪ್ರದೇಶದಿಂದ ಆಕ್ಸಿಜನ್ ಒಳಮುಖವಾಗಿ ಸಾಗಾಣಿಕೆಯಾಗುತ್ತದೆ. ಅದೇ ರೀತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಜೀವಕೋಶದ ಒಳಭಾಗದಿಂದ ಹೊರಭಾಗಕ್ಕೆ ಚಲಿಸುತ್ತದೆ. ಹೆಚ್ಚಿನ ಸಾಂದ್ರತೆಯಿಂದ ಈ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಅಣುಗಳು ಚಲಿಸುವುದನ್ನು ನೀವೀಗ ವೀಕ್ಷಿಸಿದ್ರಿ. ಹಾಗಾದರೆ ಅಭಿಸರಣೆ ಅಂದರೆ ಏನು ಮಕ್ಕಳೇ? ನೀರಿನ ಅಣುಗಳು ಅಧಿಕ ಸಾರಥ್ಯ ಪ್ರದೇಶದಿಂದ ಕಡಿಮೆ ಸಾರಥ್ಯ ಪ್ರದೇಶಕ್ಕೆ ಒಂದು ಅರೆವ್ಯಾಪ್ಯ ಪೊರೆಯ ಮೂಲಕ ಚಲಿಸುವುದನ್ನು ಅಭಿಸರಣೆ ಎನ್ನುವರು. ಮಕ್ಕಳೇ, ಈಗ ನೀವು ವಿಸರಣೆ ಹಾಗೂ ಅಭಿಸರಣೆ ಎನ್ನುವಂತಹ ಎರಡು ಪ್ರಮುಖವಾದ ವಿದ್ಯಮಾನಗಳನ್ನು ತಿಳಿದುಕೊಳ್ತಾ ಇದ್ದೀರಾ. ಇಲ್ಲಿ ವಿಸರಣೆಗೂ ಅಭಿಸರಣೆಗೂ ಇರುವ ಒಂದು ಪ್ರಮುಖವಾದ ವ್ಯತ್ಯಾಸ ಎಂದರೆ ವಿಸರಣೆ ಕ್ರಿಯೆಯು ಈ ಅರೆವ್ಯಾಪ್ಯ ಪೊರೆ ಅಂದರೆ ಕೋಶ ಪೊರೆಯನ್ನು ಅಷ್ಟಾಗಿ ಅವಲಂಬಿಸಿರುವುದಿಲ್ಲ. ದೇಹದಲ್ಲಿ ಈ ಪ್ರತಿಯೊಂದು ಜೀವಕೋಶಕ್ಕೂ ಕೋಶಪೊರೆ ಇದ್ದರೂ ಈ ವಿಸರಣೆ ಎನ್ನುವಂತಹ ವಿದ್ಯಮಾನ ಜರುಗಬೇಕಾದರೆ ಇಲ್ಲಿ ಈ ಕೋಶಪೊರೆಯ ಒಂದು ಪ್ರಾಮುಖ್ಯತೆ ಅಷ್ಟಾಗಿ ಕಂಡುಬರುವುದಿಲ್ಲ. ಆದರೆ ಈ ಅಭಿಸರಣೆಯ ಒಂದು ಪ್ರಕ್ರಿಯೆಯಲ್ಲಿ ಹೆಚ್ಚಾಗಿ ನಾವು ಸಾಗಾಣಿಕೆ ಆಗುವಂಥ ವಸ್ತು ನೀರನ್ನು ಅಂತ ತಿಳ್ಕೊಂಡು ಈ ನೀರಿನ ಅಣುಗಳು ಆ ಅಧಿಕ ಸಾರಥ್ಯ ಪ್ರದೇಶದಿಂದ ಕಡಿಮೆ ಸಾರಥ್ಯ ಪ್ರದೇಶಕ್ಕೆ ಚಲಿಸುತ್ತವೆ. ಅರೆವ್ಯಾಪ್ಯ ಪೊರೆಯಾಗಿ ಇಲ್ಲಿ ಕೋಶ ಪೊರೆಯನ್ನು ನಾವು ಹೇಳಿದ್ದೀವಿ.
ಒಂದು ಪ್ರಾಣಿ ಅಥವಾ ಸಸ್ಯ ಜೀವಕೋಶವನ್ನು ಸಕ್ಕರೆ ಅಥವಾ ಉಪ್ಪಿನ ದ್ರಾವಣದಲ್ಲಿ ಇರಿಸಿದಾಗ ಏನಾಗಬಹುದು ಎಂದು ನಾವೀಗಾಗಲೇ ಓದಿದ್ದೀವಿ. ಅದನ್ನು ಮತ್ತೊಮ್ಮೆ ನಾವು ಪುನರ್ಮನನ ಮಾಡಿಕೊಳ್ತಾ ಹೋಗೋಣ. ಈ ಕೆಳಗಿನ ಮೂರು ಕ್ರಿಯೆಗಳು ಈ ರೀತಿಯಾಗಿ ನಡೆಯುತ್ತವೆ ಮಕ್ಕಳೇ. ಜೀವಕೋಶಗಳನ್ನು ಆವರಿಸಿದ ಮಾಧ್ಯಮದ ನೀರಿನ ಸಾರತೆ, ಅಂದರೆ ಜೀವಕೋಶವನ್ನು ಯಾವ ನೀರಿನ ಮಾಧ್ಯಮದಲ್ಲಿ ಹಾಕಿದ್ದೇವೆಯೋ ಆ ನೀರಿನಲ್ಲಿರುವ ಸಾರತೆ, ಸಾರತೆಯು ಜೀವಕೋಶದ ಒಳಗಿನ ನೀರಿನ ಸಾರತೆಗಿಂತ ಹೆಚ್ಚಾಗಿದ್ದಲ್ಲಿ ಅಭಿಸರಣೆಯಿಂದ ಜೀವಕೋಶವು ನೀರನ್ನು ಪಡೆಯುತ್ತದೆ. ಮಕ್ಕಳೇ, ಇಲ್ಲಿ ಒಂದು ಗಾಜಿನ ಬೀಕರ್ನಲ್ಲಿ ಇರುವಂತಹ ನೀರು ಹಾಗೂ ಹಳದಿ ಬಣ್ಣದ ಈ ಭಾಗವನ್ನು ನಾವು ಜೀವಕೋಶ ಎಂದು ಭಾವಿಸಬಹುದು. ಮಾಧ್ಯಮದಲ್ಲಿ ನೀರಿನ ಸಾರತೆ ಹೆಚ್ಚಾಗಿದ್ದಾಗ ಆ ಒಂದು ಜೀವಕೋಶದಲ್ಲಿರುವ ನೀರಿನ ಸಾರತೆ ಪ್ರಮಾಣವು ಕಡಿಮೆಯಾದಾಗ ನೀರು ತಂತಾನೇ ಹೆಚ್ಚಿನ ಸಾರತೆಯ ಪ್ರದೇಶದಿಂದ, ಅಂದರೆ ಹೊರ ಮಾಧ್ಯಮದಿಂದ ಜೀವಕೋಶದ ಒಳಭಾಗದ ಅಲ್ಲಿರುವ ಕಡಿಮೆ ನೀರಿನ ಸಾರತೆ ಪ್ರಮಾಣದ ಕಡೆಗೆ ಸಾಗುವುದನ್ನು ನಾವು ಗಮನಿಸಬಹುದು. ಹಾಗಾದರೆ ಎರಡನೇ ದೃಷ್ಟಾಂತದಲ್ಲಿ ಜೀವಕೋಶವನ್ನು ಆವರಿಸಿದ ಮಾಧ್ಯಮದ ನೀರಿನ ಸಾರತೆಯು ಜೀವಕೋಶದ ಒಳಗಿನ ನೀರಿನ ಸಾರತೆಯಷ್ಟೇ ಇದ್ದರೆ ಕೋಶಪೊರೆಯ ಮೂಲಕ ನೀರಿನ ಕಣಗಳ ಚಲನೆ ಇರುವುದಿಲ್ಲ. ಈ ಒಂದು ಹೊರ ಮಾಧ್ಯಮದಲ್ಲಿರುವ ನೀರು ಸಮಸಾರತೆಯ ದ್ರಾವಣವಾಗಿರಬೇಕು. ಆ ಸಂದರ್ಭದಲ್ಲಿ ನೀರು ಮಾಧ್ಯಮದಿಂದ ಜೀವಕೋಶದೊಳಗಾಗಿರ್ಬೋದು ಅಥವಾ ಜೀವಕೋಶದಿಂದ ಮಾಧ್ಯಮಕ್ಕಾಗಿರ್ಬೋದು ಚಲಿಸುವಂತಹ ಒಂದು ವಿದ್ಯಮಾನ ಜರುಗುವುದಿಲ್ಲ. ನೋಡಿ, ನೀವು ಈ ಬೀಕರ್ನಲ್ಲಿರುವ ಜೀವಕೋಶದಲ್ಲಿರುವ ನೀರಿನ ಸಾರತೆ ಹಾಗೂ ಮಾಧ್ಯಮದಲ್ಲಿ ಇರುವ ನೀರಿನ ಸಾರತೆಯನ್ನು ಸಮ ಪ್ರಮಾಣದಲ್ಲಿ ಇರಿಸಿದರೆ ಇಲ್ಲಿ ನೀರು ಯಾವ ಒಂದು ದಿಕ್ಕಿನಲ್ಲೂ ಚಲಿಸದೆ ಜೀವಕೋಶವು ಯಾವ ಗಾತ್ರದಲ್ಲಿರುತ್ತದೆಯೋ ಅದೇ ಗಾತ್ರವನ್ನು ಹೊಂದಿರಲಿಕ್ಕೆ ಸಾಧ್ಯವಾಗುತ್ತದೆ. ಇಂಥ ದ್ರಾವಣವನ್ನು ಸಮಸಾರತೆಯ ದ್ರಾವಣ ಎನ್ನುವರು. ಜೀವಕೋಶವನ್ನು ಆವರಿಸಿದ ಮಾಧ್ಯಮದ ನೀರಿನ ಸಾರತೆಯು ಜೀವಕೋಶದ ಒಳಗಿನ ಸಾರತೆಗಿಂತ ಕಡಿಮೆ ಇದ್ದಲ್ಲಿ ಜೀವಕೋಶವು ಅಭಿಸರಣೆಯಿಂದ ನೀರನ್ನು ಕಳೆದುಕೊಳ್ಳುತ್ತದೆ. ಇಂಥ ದ್ರಾವಣವನ್ನು ಅಧಿಕ ಸಾರತೆಯ ದ್ರಾವಣ ಎನ್ನುವರು.